ಸಿದ್ಧತೆ ಏನೂ ಇಲ್ಲ, ನಮ್ದು ಯಾವಾಗ್ಲೂ ಸಿದ್ಧತೆ ಇರುವ ಅದಕ್ಕೇನು ಸಿದ್ಧತೆ ಇಲ್ಲ. ಪಕ್ಷದವ್ರಿಗೆ ಬಿಪಾನ್ ಕೊಟ್ಟರು ಸಾಕಪ್ಪ, ಅಟ್ಟೆ ಅಪ್ಪ ಹೆಣ್ಣ ಅನ್ಕೋಸ್ ಅಡ್ಡ ಕೊಟ್ಟಿರ್ತು ಒಳ್ಳೆ. ಒಂದ್ವೇಳೆ ನಿಂದ್ರೂರಾದ್ರು ಅಂತ ಹೇಳಿ ಒಂದ್ವೇಳೆ ತಾನು ನಿಂತದ್ ಕೇಳಿ ಬಿಪಾನ್ ಕೊಟ್ರ ಈ ಸಾರಿ ಇವತ್ತೇ ಕೊಟ್ಟರೆ ಇವತ್ತೇ ನಿಂದಿರ್ತೇನಪ್ಪ, ಅಟ್ಟ ಹಾಕೊಳ್ಳೋದ ನಾವು ನನಗೂ ನಿಂತ. ಈ ಸಾರಿ ತಾವೇ ಆಫೀಸ್ ಪಕ್ಷದಲ್ಲಿ ಎಲ್ಲ ಸರ, ಪಕ್ಷದವರು ಬಹಳ ಸ್ಪಷ್ಟ ಆಗ್ಯದ, ನಮ್ಗೆ ಹೇಳಿರ್ಲಿಲ್ಲ. ಬಟ್ ಆದ್ರೆ ಏನು, ನನಗೆ ವಿಶ್ವಾಸ ಅದ, ನನಗೆ ಸಂಪೂರ್ಣ ವಿಶ್ವಾಸ ಅದ. ಪಕ್ಷದವರು ನನ್ನ ಬಿಟ್ಟು ವಿಶ್ವಾಸ ಅದ. ಸರ್ ಲಾಸ್ಟ್ ಟೈಮ್ ಗೆದ್ದಷ್ಟು 25 ಗೆದ್ದಿದ್ರಿ, ಅಷ್ಟು ಈ ವರ್ಷ ಏನ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಕರ್ನಾಟಕದಲ್ಲಿ ಅಷ್ಟು ಗೆಲ್ಲುವುದಿಲ್ಲ, ಒಂದು 50% ಕಡಿಮೆ ಆಗ್ತೈತೆ ಅನ್ನೋ ಸಮೀಕ್ಷೆಗಳು. ಏನಿಲ್ಲ ಯಾರು ಬೇಕಾದಷ್ಟು ಲಾಭ ಹೋಗಿಲ್ಲ, ಎಲ್ಲ ಸುಳ್ಳು ಘೋಷಣೆ ನೀಡ್ಯಾರಲ್ಲ, ಇದು ಈಗಾಗಲೇ ಜನ ಶುರು ಆಗ್ಯದ. ಅಲ್ಲಿ ಇವತ್ತು ಪತ್ರಿಕೆ ನೋಡಿರಲಿಲ್ಲ, ವಿಜಯ ಕರ್ನಾಟಕ ಅದರಲ್ಲಿ ನೋಡಿರಲಿಲ್ಲ. ಆದಾಯ ಬರ್ತದೆ ಎಷ್ಟು, ಇವ್ರ ಖರ್ಚು ಎಷ್ಟು ನೋಡಿರಲಿಲ್ಲ. ಇವ್ರ ಏನ್ ಬೇಕಾದಷ್ಟು ಲಾಗ ಹೊಡಿಲಿ, 25 ಬರ್ಲಿ ಅಂತಂದ್ರು ಕೂಡ 22 ಇರಲ್ಲ. ಇವ್ ಬೇಕಾದಷ್ಟು ಲಾಗ ಹೊಡಿಲಿ. ಈಗೆಲ್ಲ ಅವ್ರು ಹೇಳ್ತಾರ ನಾವು ಕನಿಷ್ಠ ಅಂದ್ರೆ 20 ಸೀಟ್ ಗೆಲ್ತೇವೆ. ಎಲ್ಲಿಂದ ಗೆಲ್ತಾರೆ 20 ಸೀಟ್ ಎಲ್ಲಿ ಗೆಲ್ತಾರೆ? ಈಗ ಪ್ರಮುಖವಾಗಿ ನಿಮ್ಮ ಪಕ್ಷದ ಕೆಲವು ಮಾಜಿ ಶಾಸಕರು ಇವತ್ತು ರಾಜಕಾರಣ ಬೇಡ್ರಿ, ಇನ್ನೊಂದ್ಸಲ ಕರಿತೀನಿ ನಾನು ರಾಜಕಾರಣ. ಏನಿದೆ ಒಂದು ಡೇಂಜರ್ ಕೆಲಸ ಮಾಡ್ಯಾರ ಗೌರ್ಮೆಂಟ್ ಹೇಳ್ತೀನಿ ಅಂತ ಹೇಳಿದ್ರು, ಡೇಂಜರ್ ಮಾಡ್ಯಾರ ಹೇಳ್ರಿ. ಏನದ ಶಾಲೆಗೆ ಬರ್ತಾ ನಿಮ್ ಬರ್ತದ ಅದೆಲ್ಲ ಇಲ್ಲ ಬಂದ್ರೆ ಅಲ್ಲ ಬಿಜಾಪುರದ ಹೇಳಿರ್ತಾರ ಹೇಳೋರು. ಬಿಜಾಪುರ ಸುದ್ದಿ ಹೇಳಿದ್ರೆ ಫುಲ್ ಆಗ್ತದೆ, ಇದ್ದಂಗೆ ಆಗ್ತದೆ. ನಿಮ್ಗೆ ಕ್ರೆಡಿಟ್ ಬರ್ತದೆ ನಿಮ್ಗೇನು ಕ್ರೆಡಿಟ್ ಯಾವಾಗ್ಲೂ ಬೇಡ. ಈ ವಿಮಾನದಿಂದ ಕ್ರೆಡಿಟ್ ಯಾರು ಹೋಗ್ಬೇಕು ಸರ್? ಅಲ್ಲ ವಿಮಾನದಿಂದ ಕ್ರೆಡಿಟ್ ಹೋಗ್ಬೇಕು, ರಮೇಶ್ ಇರ್ತೀನಿ ಇಲ್ಲಿ. ನಾನು ಸಣ್ಣ ಬಿಟ್ಟಿದ್ರೆ ಅದೇ ನಿಮ್ಮ ಸ್ಟೇಟ್ ಗವರ್ಮೆಂಟ್ ಒಳಗೆ ತಗೋಬೇಕಂತ